ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ದಿಢೀರಂತ ಸಾವನ್ನಪ್ಪಿದ್ರು. ಅವರ ಸಾವಿನ ನಂತರ ಚರ್ಚೆಗಳು ಬಹಳಷ್ಟು ಆಗಿದ್ವು. ಯಾಕೆ ಸಾವನ್ನಪ್ಪಿದ್ರು, ಏನ್ ಸಮಸ್ಯೆ ಆಗಿತ್ತು ಅಂತ, ಅದರ ಜೊತೆಗೆ ಒಂದಷ್ಟು ವಿವಾದಗಳು ಕೂಡ ಇದ್ದಿದ್ವು. ರಾಕೇಶ್ ಸಿದ್ದರಾಮಯ್ಯ ಅವರು ಒಂದು ವಾರಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ವಿಧಿವಶರಾಗ್ತಾರೆ. ಆ ಸಂದರ್ಭದಲ್ಲಿ ಇಡೀ ಸಿದ್ದರಾಮಯ್ಯ ಅವರ ಕುಟುಂಬ ಆಸ್ಪತ್ರೆಗೆ ಹೋಗಿರ್ತಾರೆ. ನಿರಂತರವಾಗಿ ವೈದ್ಯಕೀಯ ಚಿಕಿತ್ಸೆ ನೀಡಿದ್ರೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರು ಬದುಕುಳಿಯಲಿಲ್ಲ. ಈ ಸಂದರ್ಭದಲ್ಲಿ ರಾಕೇಶ್ ಜೊತೆಗಿನ ಸ್ನೇಹಿತರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳು ಓಡಾಡಿದ್ವು. ಅವರ ಜೊತೆಗಿದ್ದಂತ ಸ್ನೇಹಿತರೇ ಅವರ ಸಾವಿಗೆ ಕಾರಣರಾದ್ರು ಅನ್ನೋದು ಒಂದ್ ಕಡೆ, ಆದ್ರೆ ಅವರ ಜೊತೆಗಿದ್ದಂತ ಸ್ನೇಹಿತರು ಯಾರು ಅನ್ನುವಂಥದ್ದು ಕೂಡ ತುಂಬಾನೇ ಚರ್ಚೆ ಆಗಿತ್ತು. ಅದರ ಜೊತೆಗೆ ಈ ಸ್ನೇಹಿತರು ಯಾವಾಗ್ಲೂ ಸೇರ್ತಾ ಇದ್ರು. ಇವರಿಂದಲೇ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಸಮಸ್ಯೆ ಆಗಿದೆ ಅನ್ನುವಂತ ವಿಚಾರಗಳು ಕೂಡ ಕೇಳ್ಬಂದಿತ್ತು. ಹಾಗಿದ್ರೆ ರಾಕೇಶ್ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂತ ಸ್ನೇಹಿತರು ಯಾರು, ಅವತ್ತು ಅತಿ ಹೆಚ್ಚು ಕೇಳಿ ಬಂದ ನಟಿಯ ಹೆಸರೇನು ಅಂತ ನೋಡ್ತಾ ಹೋಗೋಣ. ರಾಕೇಶ್ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂತ ಹಲವು ಸ್ನೇಹಿತರ ಪೈಕಿ ಅವನು ಮತ್ತು ಶ್ರಾವಣಿ ಎಂಬ ಧಾರಾವಾಹಿಯ ನಟಿ ಚೈತ್ರಾ ರೆಡ್ಡಿ ಅವರ ಜೊತೆ ಇರುವಂತ ಫೋಟೋ ಎಲ್ಲ ಕಡೆ ವೈರಲ್ ಆಗಿತ್ತು. ಚೈತ್ರಾ ರೆಡ್ಡಿ ಫೋಟೋ ಯಾಕೆ ವೈರಲ್ ಆಗಿತ್ತು, ಹಲವು ಸ್ನೇಹಿತರು ಹೋಗಿದ್ರು, ಆಕೆ ಹೆಸರು ಮಾತ್ರ ಯಾಕೆ ಕೇಳಿ ಬಂತು, ಏನಿದು ವಿವಾದ ಅಂತ ನೋಡೋದಾದ್ರೆ, ಚೈತ್ರಾ ರೆಡ್ಡಿ ಅವರ ಜೊತೆ ಗ್ರೂಪ್ ಫೋಟೋದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರು ಕೂಡ ಇದ್ರು. ಆದ್ದರಿಂದ ಆ ಫೋಟೋ ತುಂಬಾನೇ ವೈರಲ್ ಆಗತ್ತೆ. ಕಾರಣ ಚೈತ್ರಾ ಕೂಡ ಸೆಲೆಬ್ರಿಟಿ ಆಗಿದ್ರು, ಆಗ ಆ ಸೀರಿಯಲ್ ತುಂಬಾನೇ ಫೇಮಸ್ ಕೂಡ ಆಗಿತ್ತು. ಹಾಗಾಗಿ ಇವರಿಬ್ರು ಒಟ್ಟಿಗೆ ಇದ್ದಂತ ಫೋಟೋ ಅಂದ್ರೆ ಆ ಗ್ರೂಪ್ ಫೋಟೋ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಯಾವ ರೀತಿ ಚರ್ಚೆ ಶುರುವಾಗುತ್ತೆ ಅಂದ್ರೆ, ಸ್ನೇಹಿತರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ಬೆಲ್ಜಿಯಂನ ಭೂಮ್ ನಗರದಲ್ಲಿ ಇರುವ ಎಲೆಕ್ಟ್ರಾನಿಕ್ಸ್ ಮ್ಯೂಸಿಕ್ ಹಬ್ಗೆ ಹೋಗಿದ್ರು ಅಂತ. ಈ ಹಬ್ಬವು ಒಂದಷ್ಟು ದಿನಗಳ ಕಾಲ ನಡೆಯುತ್ತೆ. ಇಷ್ಟೇ ಅಲ್ಲದೆ ಅಲ್ಲಿ ಡ್ರಗ್ಸ್ ಪಾರ್ಟಿ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಎಲ್ಲರೂ ಅಲ್ಲಿ ಹೋಗಿ ಡ್ರಗ್ಸ್ ಸೇವನೆ ಮಾಡೋದ್ರ ಜೊತೆಗೆ ಎಣ್ಣೆಯನ್ನ ಕೂಡ ಕುಡಿದಿದ್ರು. ಹಾಗೂ ಮೊದಲ ದಿನದ ಕಾರ್ಯಕ್ರಮದ ಫೋಟೋವನ್ನ ಚೈತ್ರಾ ರೆಡ್ಡಿ ಅವರು ಶೇರ್ ಮಾಡಿದ್ರು ಅಂತ ಚರ್ಚೆ ಆಗತ್ತೆ. ಎರಡನೇ ದಿನ ಈ ಅವಘಡ ನಡೆದ ಮೇಲೆ ಚೈತ್ರಾ ರೆಡ್ಡಿ ಅವರು ಶೇರ್ ಮಾಡಿದ ಫೋಟೋವನ್ನ ಡಿಲೀಟ್ ಮಾಡಿದ್ರು ಅಂತ ಕೂಡ ಚರ್ಚೆ ಶುರುವಾಗತ್ತೆ. ಇದರ ಜೊತೆಗೆ ರಾಕೇಶ್ ಸಿದ್ದರಾಮಯ್ಯ ಡ್ರಗ್ಸ್ ಸೇವನೆ ಮಾಡಿ ಎಣ್ಣೆಯನ್ನ ಕುಡಿದ ನಂತರ ಅಲ್ಲಿಯ ಬೌನ್ಸರ್ ಮೇಲೆ ಗಲಾಟೆ ಮಾಡೋಕೆ ಹೋದಾಗ ಅಲ್ಲಿಯ ಬೌನ್ಸರ್ಗಳು ಇವರಿಗೆ ಸರಿಯಾಗಿ ಹೊಡೆದಿದ್ರು. ಈ ಕಾರಣದಿಂದ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಬಹು ಅಂಗಾಂಗ ವೈಫಲ್ಯವಾಗಿ ವಿಧಿವಶರಾದ್ರು ಅಂತ ಸುದ್ದಿ ಹರಡತ್ತೆ. ರಾಕೇಶ್ ಸಿದ್ದರಾಮಯ್ಯ ವಿಧಿವಶರಾಗಿರುವುದಕ್ಕೆ ನಿಜವಾದ ಕಾರಣವೇನು ಅಂದ್ರೆ, 2000 ಇಸ್ವಿಯಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಅಪಘಾತವಾಗಿರತ್ತೆ. ಆ ಅಪಘಾತದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ತೀವ್ರವಾದ ಪೆಟ್ಟು ಬಿದ್ದಿರತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗುತ್ತೆ. ಹಾಗೂ ಅಂದಿನಿಂದ ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾರೆ. ಇದರ ಜೊತೆ ಕರುಳು ಬೇನೆ ತೊಂದರೆ ಇದ್ದಿದ್ರಿಂದ ಕುಡಿತದಿಂದ ದೂರವಿರುವುದಕ್ಕೆ ಸಿದ್ದರಾಮಯ್ಯ ಅವರು ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡಿದ್ರು. ಅಷ್ಟೇ ಅಲ್ಲದೆ ನಿನ್ನ ಸ್ನೇಹಿತರ ಗುಂಪಿನಿಂದ ದೂರ ಇರುವಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಇದರ ಮಧ್ಯ ಬೆಲ್ಜಿಯಂ ಹಾಗೂ ಜರ್ಮನಿಯಲ್ಲಿ ಅವರ ಪತ್ನಿಯ ಸಂಬಂಧಿಕರು ಇದ್ದ ಕಾರಣ ಎಲ್ಲ ಕಡೆ ಪ್ರವಾಸವನ್ನು ಮಾಡಿಕೊಂಡು ಬರುವುದಕ್ಕೆ ತೀರ್ಮಾನಿಸಿ ರಾಕೇಶ್ ಸಿದ್ದರಾಮಯ್ಯ ಹೊರಡ್ತಾರೆ. ಹೀಗೆ ಪ್ರವಾಸವನ್ನ ಕೈಗೊಂಡಾಗ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಕರುಳು ಬೇನೆ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಯಾವಾಗ ಕರುಳು ಬೇನೆ ಸಮಸ್ಯೆ ಶುರುವಾಗತ್ತೋ ಆ ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ನೋವು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ವೈದ್ಯರು ನಿರಂತರವಾಗಿ ಬಹು ಅಂಗಾಂಗ ವೈಫಲ್ಯ ಆಗದ ರೀತಿ ಚಿಕಿತ್ಸೆಯನ್ನು ನೀಡಿದ್ರೂ ಕೂಡ ವೈದ್ಯರಿಗೆ ರಾಕೇಶ್ ಸಿದ್ದರಾಮಯ್ಯ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಆ ಸಮಯದಲ್ಲಿ ರಾಕೇಶ್ ಅವರ ಜೊತೆಗೆ ಇದ್ದಂತ ನಟಿ ಚೈತ್ರಾ ರೆಡ್ಡಿ ಅವರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ನಟಿ ಚೈತ್ರಾ ರೆಡ್ಡಿಗೂ ರಾಕೇಶ್ ಅವ್ರಿಗೂ ಏನ್ ಸಂಬಂಧ, ಯಾಕೆ ಅವ್ರ ಜೊತೆಗೆ ಇವ್ರು ಟ್ರಿಪ್ ಹೋಗಿದ್ರು, ಇವರಿಬ್ರು ಎಲ್ಲಿ ಸ್ನೇಹಿತರಾದ್ರು ಅಂತ. ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಅವರಿಗೆ ಮದುವೆ ಆಗಿದೆ ಅನ್ನುವಂತ ವಿಚಾರ ರಾಕೇಶ್ ಸಿದ್ದರಾಮಯ್ಯ ಅವರು ಸಾವನ್ನಪ್ಪುವ ತನಕ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಸಾಕಷ್ಟು ವೈರಲ್ ಆಗಿರ್ಲಿಲ್ಲ. ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತ ಸಿದ್ದರಾಮಯ್ಯನವರ ಕುಟುಂಬದಿಂದ ಅವ್ರು ದೂರ ಇದ್ರು. ಹಾಗಾಗಿ ಚೈತ್ರಾ ರೆಡ್ಡಿಯವ್ರಿಗೂ ಹಾಗೂ ರಾಕೇಶ್ ಸಿದ್ದರಾಮಯ್ಯ ಅವರಿಗೂ ಅಫೇರ್ ಇದೆ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಅವರು ಕೇವಲ ಸ್ನೇಹಿತರಾಗಿದ್ರು ಮತ್ತು ಚೈತ್ರಾ ರೆಡ್ಡಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ನನಗೆ ಅವರು ಕಾಮನ್ ಫ್ರೆಂಡ್ ಅಷ್ಟೇ, ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ನಮ್ಮದೊಂದು ಗ್ರೂಪ್ ಇತ್ತು, ಆ ಗ್ರೂಪ್ ಜೊತೆಗೆ ಅವ್ರು ಜಾಯಿನ್ ಆದ್ರು ಹೊರತು ನಮಗೂ ಅವ್ರಿಗೂ ಸಂಬಂಧ ಇರಲಿಲ್ಲ, ಜಸ್ಟ್ ನಾವು ಫೋಟೋವನ್ನು
ಫೋಟೋನ ಕ್ಲಿಕ್ಕಿಸ್ಕೊಂಡ್ವಿ. ನಾವು ಬೇರೆ ಹೋಗಿದ್ದು ಟ್ರಿಪ್ಗೆ, ಅವರೇ ಬೇರೆ ಬಂದಿದ್ದು, ಬಟ್ ಅಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಾಗ ಓ ಇವರು ರಾಕೇಶ್ ಸಿದ್ದರಾಮಯ್ಯ ಅಲ್ವಾ ಅಂತ ನಾವು ಫೋಟೋವನ್ನು ಕ್ಲಿಕ್ಕಿಸಿಕೊಂಡ್ವಿ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರು. ನಟಿ ಚೈತ್ರಾ ರೆಡ್ಡಿ ಈ ಎಲ್ಲ ವಿವಾದದ ನಂತರ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ರು. ಅದಾದ ಮೇಲೆ ನಿರ್ಮಾಪಕ ಮತ್ತು ಕ್ಯಾಮರಾಮ್ಯಾನ್ ರಾಕೇಶ್ ಅವರನ್ನೇ ಪ್ರೀತಿಸಿ ಮದುವೆ ಆಗಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು.